ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡದ ಫಸ್ಟ್ ಕಪಲ್ ರಿಯಾಕ್ಷನ್ ಚಾನೆಲ್ ತಲೆ ಟಾಕೀಸ್. ಸೊ ಬಹಳ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದಂತ ಒಂದು ಸಿನಿಮಾ ಬರ್ತಾ ಇದೆ. ಯಾವ್ದಪ್ಪ ಅಂತ ನೀವು ತಲೆ ಕೆಡ್ಸ್ಕೊಂಡಿದ್ರೆ, ಡಾಲಿ ಧನಂಜಯ್ ಅವರು ಅಭಿನಯ ಮಾಡಿರುವಂಥ ಕೋಟಿ ಸಿನಿಮಾ. ಇವತ್ತು ಆ ಸಿನಿಮಾದ ಟ್ರೈಲರ್ ಬಂದಿದೆ. ನಾವಿಬ್ರು ಇನ್ನೂ ಆ ಟ್ರೈಲರ್ನ ನೋಡಿಲ್ಲ. ಸೊ ಈಗ ಆ ಟ್ರೈಲರ್ನ ನೋಡಿ ಟ್ರೈಲರ್ ಹೆಂಗಿದೆ ಅಂತ ನಾವು ರಿಯಾಕ್ಟ್ ಮಾಡ್ತೀವಿ. ಟ್ರೈಲರ್ ನೋಡಾದ್ಮೇಲೆ ಅದ್ರ ಬಗ್ಗೆ ಏನಿಸ್ತೋ ಅದನ್ನೆಲ್ಲ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವೀಡಿಯೋನ ಕಡೆವರೆಗೂ ನೋಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಏನು ಮೂಕನ ಅಭಿನಯ ಮಾಡ್ತಿದ್ಯಾ? ನನಗೆ ಮಾತಾಡಕ್ಕೆ ಚಾನ್ಸೇ ಕೊಡಲ್ಲ ಇವರು. ಅದಕ್ಕೆ ಫಸ್ಟ್ ಟ್ರೈಲರ್ ನೋಡ್ಬಿಡೋಣ, ಫಸ್ಟ್ ಟ್ರೈಲರ್ ನೋಡ್ಬಿಡೋಣ, ಆಮೇಲೆ ಮಾತಾಡೋಣ. ಸೊ ರೆಡಿನಾ? ಎಸ್, ಐ ಆಮ್ ಆಲ್ವೇಸ್ ರೆಡಿ. ತಗೊಳ್ಳಿ, ನಮ್ಮ ಆಯುಧ ತಗೊಳ್ಳಿ, ಕೊಡಿ ಕೊಡಿ. 1 2 3 ಗೋ. ಈಗ ನಾನು ಯಾರಿಗೂ ಒಂದು ಕೆಲಸ ಮಾಡಿಕೊಡು ಅಂತ ಕೇಳ್ತೀನಿ. ಅವ್ರು ಆಗಲ್ಲ ಅಂತಿದ್ದಾರೆ ಅಂದ್ರೆ ಲವ್ ಯು ಮನು. ದೀನು ಸೌಕರ್ಗೆ ಯಾರಿಲ್ಲ ಅಂತಾರೆ. ಅವನು ಹೇಳ್ತಿದ್ದಾನೆ ಮನೆ ಶಿಫ್ಟಿಂಗ್ ಮಾಡ್ಬೇಕಾ? ಒಂದ್ ಕಾಲ್ ಮಾಡಿ ಸರ್, ಎಲ್ಲರೂ ನೀಟಾಗಿ ಪ್ಯಾಕ್ ಮಾಡಿ ಶಿಫ್ಟ್ ಮಾಡ್ಕೊಡ್ತೀವಿ. ಬೆಳೆ ಶಿಫ್ಟಿಂಗ್ ಕೆಲಸ ಬಂದಿಲ್ಲ ಅಂದ್ರೆ ಕ್ಯಾಬ್ ಓಡಿಸ್ತೀನಿ. ಲೇಟ್ ಆಗುತ್ತೆ, ವೇಟಿಂಗ್ ಚಾರ್ಜ್ ಕೊಡ್ತೀನಿ. ನೀವು ಚಾರ್ಜ್ ಕೊಡದೇ ಇದ್ದಾಗ ನಾನು ವೇಟ್ ಮಾಡ್ತಾನೇ ಇದ್ದೀನಿ. ಸೌತ್ ಇಂದ ಒಬ್ಬ ಹುಡುಗ ಬೇಕು, ನೋಟೆಡ್ ಇರಬಾರ್ದು, ಆದ್ರೆ ಗುರಿ ಪಕ್ಕ ಅಂದ್ರೆ ಪಕ್ಕ ಇರಬೇಕು. ಕೋಟಿ ಅಂತ ಹೊಸ ಹುಡುಗ ಸೌತ್ ಅಲ್ಲಿ ಬಿಡಿ, ಇಡೀ ಬೊಂಬೈಯಲ್ಲೂ ನಿಮ್ಗಿಂತ ಗುರಿ ಮತ್ತು ಗುಂಡಿಗೆ ರೋಡ ಸಿಗೋದಕ್ಕೆ ಚಾನ್ಸ್ ಇಲ್ಲ. ಇದೆಯಾ ಗುಂಡಿಗೆ? ಇದೆಯಾ? ಎಷ್ಟು ಕೆಡಿಸ್ಕೋಬೇಕು. ತಿನ್ನಬೇಕೆ? ತಿನ್ನ. ಹೇಳಿದ್ ಮಾಡಿದ್ರೆ ಸ್ಟಾಕರ್ ಸೈಕ್ ಆಗ್ತಾರೆ. ವ್ಯವಹಾರ ಯಾರ ಜೊತೆ ಬೇಕಾದ್ರೂ ಆಗ್ಬಹುದು, ಆದ್ರೆ ಈ ಎರಡು ಮುಖ ಇರೋ ಜೊತೆ ಮಾತ್ರ ಮಾಡಬಾರ್ದು. ಕಷ್ಟನ ಮಾಡಬಾರ್ದು ಅಂತ ಮನ್ಸಲ್ಲಿ ಸರಿ ಅನ್ಕೊಂಡು ಅವ್ರನ್ನ ಮೋಸ ಆದಾಗ ಯಾವ ಮುಖಕ್ಕೆ ಬಾರಿಸೋದು ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಇಷ್ಟ ಆಗ್ಬಿಡುತ್ತೆ. ನನಗೂ ಈ ಆಟ ಬೋರ್ ಆಗ್ತಾ ಇದೆ. ಮಾತಿ ಬಿಟ್ಬಿಡ್ ಶಿವ, ಮಾಡಿದ್ರೆ ಮಾತಿ ಸುಟ್ಟು ಹೋಗ್ತಾಳೆ. ದೀಪಾವಳಿ ಒಳಗಡೆ ಉಡಾಯಿಸ್ತಾನೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೆಚ್ಚು ಕಡಿಮೆ ಆದಾಗೆ ಮಾತಾಡೋಣ. ಜೋರಾಗಿ ಇಟ್ಕೊಡ್ಬೇಕು. ನಮ್ಮ ಮಹಾನವಮಿ ಉತ್ಸವಕ್ಕೆ ಶೃಂಗಾರಗೊಳ್ಳುತ್ತಿರುವ ಜನರ ಸ್ಥಿತಿ ಎಲ್ಲಿ ನೋಡಿದರಲ್ಲಿ ವೇಷ ವೇಷ ವೇಷ. ಗ್ಯಾಂಗ್ ಹಿಡಿಯೋಕೆ ಕ್ಯೂಸಲ್ಲ ಸಾಲಿಡ್ ಆಗಿ ಬರೀ ಫೋನಿಗೆ ಇರೋ ಟೈಮ್ ದೂರ ಇಲ್ಲ. These tigers will be hunted and captured, I assure you. No idea. June 14th. ಹತ್ರದಲ್ಲೇ. ಓಕೆ, ಕೋಟಿ. ಹೌದು, ಎಷ್ಟು ಕೋಟಿ ಇಟ್ಟಿದ್ದೀರಾ? ನಾನಾ? ತುಂಬಾ ಇಟ್ಟಿದ್ದೀನಿ. ಬ್ಯಾಂಕ್ ಅಲ್ಲಿ ಜಾಗ ಸಾಕಾಗಲ್ಲ, ತಗೊಂಡ ಮನೇಲಿ ಇಟ್ಕೊಳಪ್ಪ ಅಂದ್ರು. ಅದಕ್ಕೆ ತಂದು ಇಲ್ಲಿ ಗುಡ್ಡೆ ಹಾಕಿ. ನನಗೊಂದು ಸ್ವಲ್ಪ ಕೊಡಿ. ಓಕೆ, ಅದ್ ನೋಡಿದ್ರೆ ಅನ್ಸೋದು ಒಂದು ಮಿಡಲ್ ಕ್ಲಾಸ್ ಹುಡುಗಂದು ಬೇಸ್ ಇಟ್ಕೊಂಡು ಸ್ಟೋರಿನ ಹೆಂಡಿದ್ದಾರೆ ಅಂತ. ನಿಮ್ಗೇನು ಅನ್ನಿಸ್ತು? ಅದೇ ಒಂದು ಮಿಡಲ್ ಕ್ಲಾಸ್ ಹುಡುಗ ಮೋಸ್ಟ್ಲಿ ಯಾವುದೋ ಒಂದು ಡೀಲಲ್ಲಿ ತಗೊಳಾಕೊಂಡು ಅದರಿಂದ ಆಚೆ ಬರೋಕ್ಕೆ ಏನೇನು ಟ್ರೈ ಮಾಡ್ತಾನೆ, ಅಥವಾ ಯಾವುದೋ ಒಂದು ಅಂದರೆ ಕೋಟಿ ಅಂತ ಇಟ್ಟಿದ್ದಾರೆ ಅಂದರೆ ಮೋಸ್ಟ್ಲಿ ಇಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಮನಿ ಅಂತ ಅನಿಸುತ್ತೆ. ಮೇ ಬಿ ಆ ಥರದ್ದು ಒಂದು ಸರ್ಕಮ್ಸ್ಟೆನ್ಸಲ್ಲಿ ಏನೇನು ಆಗುತ್ತೆ ಅವ್ನ ಲೈಫಲ್ಲಿ ಅನ್ನೋ ಥರದ್ದು ಸ್ವಲ್ಪ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇಟ್ಟು ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿದೆ. ಟ್ರೈಲರ್ ನೋಡಿದ್ರೆ ಫಿಲಂ ನೋಡಬಹುದು ಅಂತ ಅನ್ನಿಸ್ತಾ ಇದೆ. ಅದ್ ಬೇರೆ, ಕನ್ನಡ ಇದ್ರಲ್ಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಮೂವಿಗಳು ಬರೋದು. ಹೌದು, ಅಂದ್ರೆ ಈಗ ಹೆಂಗಾಗುತ್ತೆ ಅಂದ್ರೆ ಕೆಲವು ಮೂವಿಗಳು ಆಲ್ಮೋಸ್ಟ್ ಒಂದು 70-80% ಮೂವಿ ಸ್ಟೋರಿನೇ ಗೆಸ್ ಮಾಡ್ಬೋದು ಹಂಗಿರುತ್ತೆ ಟ್ರೈಲರ್ಗಳು. ಬಟ್ ಇದ್ರಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಉಳಿಸಿದ್ದಾರೆ. ಏನದು, ಏನಕ್ಕೋಸ್ಕರ ಫೈಟ್ ನಡೀತಿದೆ ಅನ್ನೋದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಜಸ್ಟ್ ನಮ್ಗೆ ಇಲ್ಲಿ ಗೊತ್ತಾಗ್ತಿರೋದು ಒಂದು ಹೀರೋ ಮಿಡಲ್ ಕ್ಲಾಸ್ ಇಂದ ಬಂದಿದ್ದಾನೆ ಮತ್ತೆ ಒಂದು ಲವ್ ಸ್ಟೋರಿ ಇರುತ್ತೆ, ಆ ತರ ಗೊತ್ತಾಗ್ತಿದೆ.
ಇನ್ನೊಂದೇನಂದ್ರೆ ವಿಲ್ಲನ್ ಸಖತ್ ಲಕ್ಷಣವಾಗಿ ಹೈಲೈಟ್ ಆಗಿ ಕಾಣ್ತಿದ್ದಾರೆ. ಸುಳ್ಳಲ್ಲ, ಅದ ಹೇಳ್ದಾಗೆ ಎಲ್ಲ ಲವ್ ಯು ಮನು ಅಂತ ಹೇಳ್ತಿದ್ರು. ಇವಾಗ ಮೇ ಬಿ ಲವ್ ಯು ಅವ್ರ ಸಹಕಾರನ ಅವ್ರ ನಿಮ್ ಲವ್ ಅವ್ರು ಹೇಳಿದ್ರು ಒಂದು ಈವೆಂಟ್ ಅಲ್ಲಿ ಲವ್ ಯು ಸಾವುಕಾರ ಅಂತಾರೆ ಅಂತ. ಅದು ಅಷ್ಟು ಹೈಲೈಟ್ ಆಗಿ ಚೆನ್ನಾಗಿ ಲಕ್ಷಣ ಕಾಣ್ತಾ ಇದಾರೆ. ಅಂದ್ರೆ ಒಂಥರ ಹೆಂಗೆ ಅಂದ್ರೆ ಎರಡು ಶೇಡ್ ಚೆನ್ನಾಗಿ ತೋರಿಸಿದ್ದಾರೆ. ಅಂದ್ರೆ ಫುಲ್ ಸ್ಮಾರ್ಟ್ ಅಂಡ್ ಡೀಸೆಂಟ್ ಆಗಿರೋ ಒಂಥರ ಕಾಣಬೇಕು, ಬಟ್ ಫುಲ್ ಅಟ್ ಎ ಟೈಮ್ ವಿಲನ್ ತರನು ಇರಬೇಕು. ಅಂದ್ರೆ ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ, ಅದಕ್ಕೆ ಅಂತ ರೋಲ್ ನ ಅವ್ರಿಗೆ ಆಫರ್ ಮಾಡಿದ್ದಾರೆ. ಅಂದ್ರೆ ಅವರು ತುಂಬಾ ವರ್ಷಗಳ ಕಾಲ ಕಿರುತೆರೆಯಲ್ಲಿ ತೆರೆ ಹಿಂದೆ ತೆರೆ ಮುಂದೆ ಮಾಡಿ ಇವಾಗ ಅವರು ಬೆಳ್ಳಿ ತೆರೆ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಪರಮ್ ಅವರು ಏನು ಕಿರುತೆರೆಯಲ್ಲಿ ಇಷ್ಟು ವರ್ಷ ಇದ್ದು ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋನ ಮ್ಯಾನೇಜ್ ಮಾಡಿದ್ದಾರೆ ಇಷ್ಟು ವರ್ಷ. ಆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಅವ್ರಿಗೆ, ಹೆಂಗ್ ಒಂದು ಒಳ್ಳೆ ಔಟ್ಪುಟ್ ಹೆಂಗ್ ಕೊಡ್ಬೇಕು ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ಈಗ ನೋಡಿದ್ರೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಕನ್ನಡದಲ್ಲಿ ಒಂದು ಫಿಲಮೂ ಯಾವುದು ಥಿಯೇಟ್ರಲ್ಲಿ ಒಂದು 10 ದಿನ ನಿಂತ್ಕೊಳ್ಳೋಂಥ ಫಿಲಮೂ ಯಾವುದು ಬಂದಿಲ್ಲ. ಆಮೇಲೆ ಈಗ ಮುಚ್ಚಲೇಬೇಕು ಅಂತೆಲ್ಲ ಒಂದು ತಿಂಗಳು ಮುಚ್ಚಿಬಿಡೋಣ ಅಂತ ಅನ್ನೋ ಸ್ಟೇಜ್ಗೆಲ್ಲ ಹೋಗ್ಬಿಟ್ಟಿತ್ತು. ಸೊ ಅಟ್ಲೀಸ್ಟ್ ಈ ಫಿಲಮ್ ಬಂದರೆ ಒಂದು ಸ್ವಲ್ಪ ಒಂದು ರಿವೈವ್ ಆಗ್ಬೋದು ಅನ್ನೋಂಥ ಲಕ್ಷಣಗಳು ಕಾಣ್ತದೆ ಈ ಮೂವಿಯಿಂದ. ಸೊ ಆಲ್ ದ ಬೆಸ್ಟ್ ಮೂವಿ ಟೀಮ್ ಅವ್ರಿಗೆ, ಒಳ್ಳೇದಾಗಲಿ. ಒಂದು ಒಳ್ಳೆ ಫಿಲಮ್ ಥರ ಕಾಣಿಸ್ತಾ ಇದೆ ಎಲ್ಲ ಆ್ಯಂಗಲಿಂದನೂ. ಮ್ಯೂಸಿಕ್ಕು ಚೆನ್ನಾಗಿತ್ತು, ಆಮೇಲೆ ಬರೀ ಆಮೇಲೆ ಹೀರೋಯಿಂದು ನಾನು ಹೈಲೈಟ್ ನೋಡಿದ್ದೇನೆಂದ್ರೆ ಅದೊಂದು ಸ್ಟೋರಿ ಇದೆ ಅವ್ರಿಗೆ ಅಂತ ಅನಿಸ್ತಾ ಇದೆ ನನಗೆ. ಕಳ್ಳಿ ಅನ್ನೋ ಥರದ್ದು ಒಂದು ಪೋರ್ಷನ್ ಬಂತು, ಮೋಸ್ಟ್ಲಿ ಅವರಿಂದೇನು ಒಂದು ಸ್ಟೋರಿ ಇರುತ್ತೆ ಅಂತ ಅನಿಸುತ್ತೆ. ಯೂಶಲಿ ಡಾಲಿ ಧನಂಜಯ ಅವ್ರ ಫಿಲಮ್ಗಳಲ್ಲಿ ಇಷ್ಟ ಆಗದೆ ಅದು ಸಣ್ಣ ಸಣ್ಣ ಕ್ಯಾರೆಕ್ಟರ್ ಆದ್ರೂ ಅದಕ್ಕೊಂದು ತುಂಬಾ ಚೆನ್ನಾಗಿರೋ ಇಂಪಾರ್ಟೆನ್ಸ್ ಇರುತ್ತೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಇರುತ್ತೆ. ಸೊ ಅದೆಲ್ಲ ಆಸ್ಪೆಕ್ಟ್ ನೋಡಿದ್ರೆ ಒಂದು ಒಳ್ಳೆ ಫಿಲಮ್ ತರ ಕಾಣಿಸ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಮೂವಿ ಟೀಮ್ ಅವ್ರಿಗೆ, ಹೆಸರು ತರ ಕೋಟಿ ಮಾಡಿ, ನಮ್ಮ ಚಾನಲ್ ಬೆಳೆದ್ರೆ ಮುಂದೊಂದು ದಿನ ಪ್ರಮೋಷನ್ ಕರೀರಿ. ಓಕೆ, ಇದು ಸಿಂಪಲ್ ಒಂದು ರಿವ್ಯೂ ಇತ್ತು, ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀವಿ. ಸೊ ಎನಿವೇ June 14th ರಿಲೀಸ್ ಅಂತ ಹಾಕಿದ್ದಾರೆ, ಸೊ ನೆಕ್ಸ್ಟ್ ವಾರನೇ. ಸೊ ಅಷ್ಟರಲ್ಲಿ ನಾವು ಏನಾದರೂ ಸಾಧ್ಯ ಆದರೆ ಮೂವಿ ನೋಡಿ ಮೂವಿ ಹೆಂಗಿತ್ತು ಅಂತಲೂ ಒಂದು ವಿಡಿಯೋ ಮಾಡ್ತೀವಿ. ಇಲ್ಲ ಹೋಗಲೇಬೇಕು, ಯಾಕೆಂದರೆ ಕನ್ನಡ ಮೂವೀಸ್ ಬರ್ತಿರೋದೇ ಕಷ್ಟ. ಹೌದು, ನಾವುಗಳು ನೋಡಲಿಲ್ಲ ಅಂದರೆ ಇನ್ಯಾರು ನೋಡ್ತಾರೆ. ಹೌದು, ಸೊ ಕನ್ನಡ ಮೂವಿನ ನೀವು ಹೋಗಿ ನೋಡಿ, ನಾವು ಹೋಗಿ ನೋಡಿ ರಿವ್ಯೂ ಕೂಡ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನೀವು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ದಯವಿಟ್ಟು ಪೈರಸಿಯಲ್ಲಿ ಮಾತ್ರ ನೋಡಬೇಡಿ. ಕಡೆ ಪಕ್ಷ ಅಮೆಝಾನ್ ಪ್ರೈಮು ನೆಟ್ಫ್ಲಿಕ್ಸ್ ಎಲ್ಲರೂ ತಗೊಳ್ಳಿ, ಅಟ್ಲೀಸ್ಟ್ ಅದರಿಂದ ಆ ಪ್ಲಾಟ್ಫಾರ್ಮ್ ಅವ್ರಿಗೂ ಒಂಚೂರು ದುಡ್ಡಾಗುತ್ತೆ, ಪ್ರೊಡ್ಯೂಸರ್ಗಳಿಗೂ ಒಂಚೂರು ದುಡ್ಡಾಗುತ್ತೆ. ಸೊ ಅದೊಂದು ಸಹಾಯ ಆದ್ರೂ ಮಾಡಿ, ದಯವಿಟ್ಟು ಪೈರಸಿಗಳನ್ನ ಅವಾಯ್ಡ್ ಮಾಡಿ, ಅಷ್ಟೇ ನಮ್ಮ ಕಡೆಯಿಂದ ಕೇಳ್ಕೊಡೋದು. ಜೊತೆಗೆ ನಾವು ಒಂದು ವಿಡಿಯೋ ಮಾಡ್ಬೇಕು ಅಂದ್ರೆ ಅಷ್ಟು ಎಫರ್ಟ್ ಇರುತ್ತೆ, ಇನ್ನೊಂದು ಮೂವಿ ತೆಗಿಬೇಕು ಅಂದ್ರೆ ಎಷ್ಟು ಎಫರ್ಟ್ ಇರುತ್ತೆ, ತುಂಬಾ ಶ್ರಮ ಪಟ್ಟಿರ್ತಾರೆ. ಅಟ್ಲೀಸ್ಟ್ ಥಿಯೇಟ್ರಲ್ಲಿ ಹೋಗಿ ನೋಡೋಕ್ಕಾಗಿಲ್ಲ ಅಂದ್ರೂ ಆನ್ಲೈನ್ ಬಂದಾಗ ದಯವಿಟ್ಟು ಅದನ್ನು ದುಡ್ಡು ಕೊಟ್ಟು ಅವ ಅಫಿಷಿಯಲ್ ಆದ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿ, ದಯವಿಟ್ಟು ಪೈರಸಿನ ಸಪೋರ್ಟ್ ಮಾಡಬೇಡಿ. ಅದರಿಂದ ಮೂರನೇವನಿಗೆ ಲಾಭ ಆಗುತ್ತೆ ಹೊರತು ಆ ಫಿಲಮ್ ತೆಗೆದವನಿಗೂ ಲಾಭ ಆಗಲ್ಲ, ಅಂದು ಒಳ್ಳೆ ಕ್ವಾಲಿಟಿನೂ ನಿಮ್ಗೆ ಸಿಗಲ್ಲ. ಸೊ ತೆಗೆದವನಿಗೆ ನೋಡೋನಿಗೆ ಇಬ್ಬರೂ ಲಾಭ ಇಲ್ಲ, ಮೂರನೇವನು ಲಾಭ ಮಾಡ್ಕೊಂತಾನೆ. ಸೊ ಅಂಥ ಕೆಲಸ ಮಾಡಬೇಡಿ ಅಂತ ಹೇಳ್ತಾ, ಹೋಪ್ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕ್ಬೋದು, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡ್ಬೋದು. ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋವಂಥದ್ದು ಏನಾದರೂ ಇದ್ರೆ ದಯವಿಟ್ಟು ನಿಮ್ಮ ಸಜೆಷನ್ಗಳನ್ನ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಬರ್ತಿದೆ, ಅದು ಯಾರ ವಿಡಿಯೋಗೆ ರಿಯಾಕ್ಷನ್ ಮಾಡ್ತಿದ್ದೀವಿ ಅಂತ ಗೆಸ್ ಮಾಡಿ. ಗೆಸ್ಗೆ ಕ್ಲೂ ಏನು ಅಂದರೆ, ನಾವಿಬ್ರು ಹಾಕಿರೋ ಕಲರ್ ಕಾಂಬಿನೇಷನ್ನು ಅಲ್ಲೇ ಅವ್ರ ಲೋಗೋ ಇದೆ. ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.